ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ನೋಡಿದಲ್ಲಿ ಸಿ ಇ ಟಿ ವಿದ್ಯಾರ್ಥಿಗಳು ತಮ್ಮ ರ್ಯಾಂಕನ್ನು ಕೂಡ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಕೋಬೋದು. ಹೇಗೆ ಪ್ರಿಡಿಕ್ಟ್ ಮಾಡಬೇಕು, ಏನೆಲ್ಲ ಮಾಡಬೇಕು, ಅದ್ರ ಬಗ್ಗೆ ಡೀಟೇಲಾಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವೆಬ್ಸೈಟ್ ಬಂಗಾತ್ರ ನೀವು ನಿಮ್ಮ ರ್ಯಾಂಕನ್ನು ಜಸ್ಟ್ ಪ್ರಿಡಿಕ್ಷನ್ ಮಾಡ್ಬೋದು. ಜಸ್ಟ್ ಇದೊಂದು ಪ್ರಿಡಿಕ್ಷನ್ ಆಗಿರುತ್ತೆ, ಇದು 100% ಅಕ್ಯುರೇಟ್ ಆಗೋದಿಲ್ಲ. ಇದು ಬಂದುಬಿಟ್ಟು ನಿಮ್ಮ ಪ್ರೀವಿಯಸ್ ಇಯರ್ ಡಾಟಾಗಳೆಲ್ಲ ಇರ್ತಾವಲ್ಲ, ಅದನ್ನು ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಡಾಟಾದ ಅನುಗುಣವಾಗಿ ನಿಮ್ಮ ರ್ಯಾಂಕನ್ನು ಕೂಡ ಡಿಟೆಕ್ಟ್ ಮಾಡುತ್ತೆ. ವಿದ್ಯಾರ್ಥಿಗಳು ಜಸ್ಟ್ ಏನು ಮಾಡಬೇಕು ಅಂದರೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಆ ಲಿಂಕ್ನ ಕ್ಲಿಕ್ ಮಾಡಬೇಕು. ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತೆ. ಒಂದು ಪ್ರೆಡಿಕ್ಟ್ KCET ರ್ಯಾಂಕ್ ಅಂತ ಇರುತ್ತೆ, ನಿಮ್ಮದು ಪಿ ಯು ಸಿ ಬೋರ್ಡ್ ಮಾರ್ಕ್ಸ್ ಎಷ್ಟಕ್ಕೆ, 300ಕ್ಕೆ ಎಷ್ಟು ಅಂಕ, ಮತ್ತು ಸಿ ಇ ಟಿ ನಿಮ್ಮದು 180ಕ್ಕೆ ಎಷ್ಟು ಅಂಕ ಬರುತ್ತೆ ಅಂತ ಅದು ನಿಮಗೆ ಕೇಳ್ತದೆ. ಇಲ್ಲಿ ನೀವು ಪಿ ಯು ಸಿ ಬೋರ್ಡ್ ಮಾರ್ಕ್ಸ್ 300ಕ್ಕೆ, ಫಾರ್ ಎಕ್ಸಾಂಪಲ್ ನಾನು 300ಕ್ಕೆ 150 ಅಂತ ಎಂಟ್ರಿ ಮಾಡ್ತೀನಿ. ನೋಡ್ಬೋದು ನೀವು 150 ಅಂತ ಎಂಟ್ರಿ ಮಾಡ್ತೀನಿ 300ಕ್ಕೆ. ಸರಿ, 450 150 ಅಂತ ಎಂಟ್ರಿ ಮಾಡ್ತೀನಿ. ನಿಮಿಷ, 0 ಆಗಿದೆ. 150 ಅಂತ ಎಂಟ್ರಿ ಮಾಡಿದೆ 300ಕ್ಕೆ. ಸಿ ಟಿ ಮ್ಯಾಕ್ಸ್ 100 180ಕ್ಕೆ 100 ಅಂತ ಎಂಟ್ರಿ ಮಾಡಿದೆ. ನೋಡ್ಬೋದು ಪಿ ಯು ಸಿ ಬೋರ್ಡ್ ಮ್ಯಾಕ್ಸ್ 300ಕ್ಕೆ 150, ಸಿ ಟಿ ಮ್ಯಾಕ್ಸ್ 180ಕ್ಕೆ 100. ಈ ರೀತಿ ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕ್ಲಿಕ್ ಮಾಡಿ, ಈ ರೀತಿ ಇಂಟರ್ಫೇಸ್ ನಮ್ಮ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಪಿ ಯು ಸಿ ಬೋರ್ಡ್ ಮಾರ್ಕ್ಸ್ 300 ಮಾರ್ಕ್ಸ್ಗೆ ಟೋಟಲ್ ಎಷ್ಟು ಬರುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲ ಸೇರಿಸಿ. ಅದೇ ರೀತಿ ನಿಮ್ಮದು ಸಿ ಇ ಟಿ ಮ್ಯಾಕ್ಸು 180ಕ್ಕೆ ಎಷ್ಟು ಬರುತ್ತೆ ಅದನ್ನು ಮಾಡಿ ಜಸ್ಟ್ ಪ್ರೆಡಿಕ್ಟ್ ರ್ಯಾಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ, ನಿಮ್ಮ ರ್ಯಾಂಕಿಂಗ್ ಎಷ್ಟು ಅಂತ. ಪಿ ಯು ಸಿ ಬೋರ್ಡಲ್ಲಿ ನಿಮಗೆ 150 ಅಂಕ ಬಂದಿರ್ತದೆ, ಸಿ ಇ ಟಿಯಲ್ಲಿ ನಿಮಗೆ 100 ಅಂಕ ಬರ್ತದೆ. ನಿಮ್ಮ ರ್ಯಾಂಕ್ ಬಂದುಬಿಟ್ಟು 93,745 ಅಂತ, 42 ಅಂತ ಮೆನ್ಷನ್ ಮಾಡಿದ್ದಾರೆ. ಯೂಶ್ವಲಿ ಬಂದುಬಿಟ್ಟು ನಿಮ್ಮ ರ್ಯಾಂಕ್ ಬಂದುಬಿಟ್ಟು ವೇರಿ ಆಗುತ್ತೆ, 85,000 ಇಂದ 1,00,000 ನಿಮಗೆ ಬರ್ಬೋದು ಅಂತ ಶೋ ಮಾಡ್ತಾಯಿದೆ. ಇದು ಅಕ್ಯುರೇಟ್ ಎಲ್ಲ ಅರೌಂಡ್ ನಿಮಗೆ ಒಂದು ಫಿಗರ್ನ ತೋರಿಸುತ್ತೆ, ಎಷ್ಟು ಬರಬಹುದು ಅಂತ. ಇದರಲ್ಲಿ ನಿಮಗೆ ಗೊತ್ತಿರೋಗೆ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಹಾಕಿರೋ ಕಾರಣ ರ್ಯಾಂಕಿಂಗ್ 85,000 ಆಯಿತು. ಮಾರ್ಕ್ಸ್ ನಿಮ್ಗೆ ಜಾಸ್ತಿ ಬಂದಿದ್ದರೆ ರ್ಯಾಂಕಿಂಗ್ 50,000 ವರೆಗೂ ಬರ್ಬೋದು, ಹೇಳೋಕ್ಕಾಗಲ್ಲ. ಈ ರೀತಿ ನಿಮ್ಮದು ರ್ಯಾಂಕಿಂಗ್ ವೇರಿ ಆಗುತ್ತೆ.